ಇವತ್ತೇನಾದರೂ ನಾನು ಇಲ್ಲಿ ಎಮ್ ಎಲ್ ಎ ಆಗಿದ್ದೀನಿ ಇಲ್ಲಿ ನಿಂತಿದ್ದೀನಿ ಅಂದರೆ ಅವರೇ ಕಾರಣ. ಇನ್ನೊಂದು ಮಾತು ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ದಲಿತರಿಗೆ ಮಾತ್ರ ವಿಶೇಷವಾಗಿ ದಲಿತರಿಗೆ 14th April ಬಂದು ಬೇರೆ ಬೇರೆ ದಿನ ನಾವು ಹುಟ್ಟಿರ್ಬೋದು, ನಮ್ಮೆಲ್ಲರ ಹುಟ್ಟಿದ ಹಬ್ಬ ಇವತ್ತೇ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು हमारा कॉन्स्टिट्यूशन जिसने लिखा अंबेडकर साहब ने, वो कॉन्स्टिट्यूशन के तहत जो आज जो हालात हो रहे हैं, ಭಾರತ ಖಂಡಕ್ಕೆ ಅಂತಾರಾಷ್ಟ್ರೀಯ ಸಂವಿಧಾನವನ್ನು ಎತ್ತಿಡಿದು ಸಂವಿಧಾನನ ಬರೆದು ಈ ಭಾರತದಲ್ಲಿ ಜನಿಸಿ ಅಸ್ಪೃಶ್ಯರ ಬಗ್ಗೆ ಹೋರಾಟ ಮಾಡಿ ಈ ದೇಶ ಕಂಡಂತ ಅತ್ಯಂತ ಮೇಧಾವಿ ದೀನ ದಲಿತರ ಬಡವರ ಎಲ್ಲ ಜನಾಂಗಗಳ ಆಶಾಕಿರಣ ಆಗಿದಂತ ಡಾಕ್ಟರ್ ಬಾಬಾ ಸಾಹೇಬರವರ 133ನೇ ಜನ್ಮ ದಿನಾಚರಣೆಯನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಬಹಳ ಸಂತೋಷ ಆಗ್ತಾ ಇದೆ. ನಾವೆಲ್ಲ ಪುಣ್ಯವಂತರು, ಅವರು ಈ ದೇಶದಲ್ಲಿ ಹುಟ್ಟಿ ಇವತ್ತೇನಾದರೂ ನಾನು ಇಲ್ಲಿ ಎಮ್ ಎಲ್ ಎ ಆಗಿದ್ದೀನಿ ಇಲ್ಲಿ ನಿಂತಿದ್ದೀನಿ ಅಂದರೆ ಅವರೇ ಕಾರಣ. ಅವರು ಕೊಟ್ಟಂಥ ಸಂವಿಧಾನ, ಅವರು ಕೊಟ್ಟಂಥ ರಿಸರ್ವೇಷನಲ್ಲಿ ನಾನು ಇವತ್ತು ಶಾಸಕರಾಗಿದ್ದೀನಿ, ಬಡವರ ಸೇವೆ ಮಾಡ್ತಾ ಇದ್ದೀನಿ. ಅವರ ತತ್ವ ನಿಷ್ಠೆ, ಅವರು ಕೊಟ್ಟಂತಹ ಬುನಾದಿ ಮೇಲೆ ಇವತ್ತು ನಾವು ನಡೀತಾ ಇದ್ದೀವಿ. ಈ ದೇಶ ಬೆಳೀತಾ ಇದೆ, ಈ ಸಂವಿಧಾನ ಉಳಿಬೇಕು. ನಾನು ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡೋದು, ಅವರು ಕೊಟ್ಟಂಥ ಸಂವಿಧಾನ ಈ ದೇಶ ಸೂರ್ಯ ಚಂದ್ರ ಎಲ್ಲಿ ಇರೋವರೆಗೂ ಅವ್ರ ಸಂವಿಧಾನ ಉಳಿತದೆ, ಉಳಿಸ್ತೀವಿ. ನಾವೆಲ್ಲ ಅದ್ರ ಬಗ್ಗೆ ಹೋರಾಟನೂ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಸಂವಿಧಾನವನ್ನು ತಿದ್ದಲಿಕ್ಕೆ ಅಥವಾ ವಜಾ ಮಾಡಲಿಕ್ಕೆ ಬಿಡೋದಿಲ್ಲ. ಆದ್ದರಿಂದ ಇವತ್ತು ಅವರ ಜನ್ಮ ದಿನಾಚರಣೆಯಲ್ಲಿ ನಾವು ಎಲ್ಲರೂ ಪರವಾಗಿ ಅವರಿಗೆ ದೇಹಕ್ಕೆ ಆತ್ಮ ಶಾಂತಿಯನ್ನು ಕೊಟ್ಟು ಅವರ ಶಕ್ತಿ, ಅವರು ಕೊಟ್ಟಂಥ ಬುನಾದಿ ನಮಗೆ ಆಶಾಕಿರಣ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. ಸರ್, ಎಲ್ಲೋ ಒಂದು ಕಡೆ ಇವಾಗ ಇರೋ ಪರಿಸ್ಥಿತಿ ನೋಡಿದ್ರೆ ಸಂವಿಧಾನ ಬದಲಾಯಿಸ್ತಾವೆ, ಸಂವಿಧಾನನೇ ಮರೆಸ್ಬಿಡ್ತಾವ್ರು ಜನರು. ಅದನ್ನು ಸಂವಿಧಾನ ಬದಲಾವಣೆ ಮಾಡೋವರೆಗೂ ಆಗೋದಿಲ್ಲ, ನಾವು ಬಿಡೋದಿಲ್ಲ. ಈ ರಾಷ್ಟ್ರದ ಜನ, ನಮ್ಮ ಭಾರತದ ಇವತ್ತು ಸುಭಿಕ್ಷವಾಗ್ತಿದೆ. ಇವತ್ತು ವರ್ಲ್ಡಲ್ಲಿ, ಪ್ರಪಂಚದಲ್ಲಿ ನಮ್ಮ ಭಾರತ ಖಂಡ ಇಷ್ಟು ಮುಂದುವರಿಲೇಬೇಕಾದ್ರೆ, ಇಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ಅವ್ರು ಕೊಟ್ಟಂಥ ಸಂವಿಧಾನ. ಇವತ್ತು ಭಾರತದಲ್ಲಿ ದೀನ ದಲಿತರು ಬಡವರು ಮೇಲ್ ವರ್ಗ ಬಂದು ಇವತ್ತು ಬದುಕಬೇಕಾಗಿ ಸ್ವತಂತ್ರವಾಗಿರಬೇಕಂದ್ರೆ ಅವ್ರು ಕೊಟ್ಟಂಥ ಸಂವಿಧಾನ. ಇವತ್ತು ನಾವು ಚೆನ್ನಾಗಿದ್ವಿ, ಎಲ್ಲರೂ ಈಕ್ವಲ್ ಆಗಿದ್ದೀವಿ ಅಂದರೆ ಅವ್ರು ಕೊಟ್ಟಂಥ ಸಂವಿಧಾನ. ಅದಕ್ಕೆ ಯಾವುದೇ ಕಾರಣಕ್ಕೂ ಸಂವಿಧಾನವನ್ನು ವಜಾ ಮಾಡಲಿಕ್ಕೆ, ತಿದ್ದುಪಡಿ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಇವತ್ತು ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಜಿ ಅವರ 133ನೇ ಹುಟ್ಟಿದ ಹಬ್ಬ. ಈ ದೇಶ
ಈ ದೇಶದಲ್ಲಿ ದಲಿತರು ದೀನ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮತ್ತು ಎಲ್ಲ ವರ್ಗದವರು ಒಂದು ಶಾಂತಿ ರೀತಿಯಿಂದ ಇಷ್ಟು ದಿನ ಬಾಳ್ಕೊಂಡು ಬಂದಿದ್ದಾರೆ ಅಂದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವ ಸಂವಿಧಾನ ಈ ಸಂವಿಧಾನವನ್ನು ರಕ್ಷಣೆ ಮಾಡೋದು ನಮ್ಮೆಲ್ಲರ ಭಾರತೀಯರ ಕರ್ತವ್ಯ ಅಂತ ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೀನಿ ನಾನು ಇವತ್ತು ಎಲ್ಲ ವರ್ಗದ ಜನರಿಗೆ ಒಂದು ಸಮಾನತೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ನಾವು ಇವತ್ತು ಒಂದು ಶಾಂತಿ ರೀತಿಯಿಂದ ಬದುಕಿದ್ದೀವಿ ವಿಶೇಷವಾಗಿ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮತ್ತು ಬೇರೆ ಸಣ್ಣ ಜಾತಿಯಿಂದ ಹುಟ್ಟಿದಿರುವ ಜನರು ಎಲ್ಲರೂ ಬದುಕೊಂಡಿದ್ದಾರೆ ಅಂದರೆ ಅವರ ಸಂವಿಧಾನ ಇವರೇ ನಮ್ಮ ದೇವರು ಅಂತ ಹೇಳಕ್ಕೆ ನಾನು ಇಚ್ಛೆಪಡ್ತೀನಿ ನಾನು ಇನ್ನೊಂದು ಮಾತು ನಾನು ಇವತ್ತು ಹೇಳೋಕ್ಕೆ ಇಚ್ಛೆಪಡ್ತೀನಿ ನಾನು ದಲಿತರಿಗೆ ಮಾತ್ರ ವಿಶೇಷವಾಗಿ ದಲಿತರಿಗೆ 14th April ಬಂದು ಬೇರೆ ಬೇರೆ ದಿನ ನಾವು ಹುಟ್ಟಿರ್ಬೋದು ನಮ್ಮೆಲ್ಲರ ಹುಟ್ಟಿದ ಹಬ್ಬ ಇವತ್ತೇ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ನಾನು ಹುಟ್ಟಕ್ಕೆ ಇಚ್ಛಪಡ್ತೀನಿ ನಾನು ಅವರು ದೇವರು ಅವರ ಆಶೀರ್ವಾದದಿಂದ ನಮ್ಮನ್ನೆಲ್ಲ ಚೆನ್ನಾಗಿಟ್ಟಿದ್ದಾರೆ ಅವರು ಮತ್ತು ಅವರ ಇಡೀ ವರ್ಗದವರು ಚೆನ್ನಾಗಿರಲಿ ಅಂತ ಹೇಳಕ್ಕೆ ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಪಕ್ಷ ಕಾಂಗ್ರೆಸ್ ಇತಿಹಾಸನೇ ಈ ದೇಶದ ಇತಿಹಾಸ ಅಂತ ನಮ್ಮ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬರು ಯಾವಾಗಲೂ ಹೇಳ್ತಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹೇಳ್ತಾರೆ ಅದರಿಂದ ಈ ಇದನ್ನು ಚೇಂಜ್ ಮಾಡೋಕ್ಕೆ ಯಾರಿಗೂ ಆ ಶಕ್ತಿ ಬರಲ್ಲ ದೇವ್ರಿಗೂ ಆ ಶಕ್ತಿ ಕೊಡಲ್ಲ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಅಂಬೇಡ್ಕರ್ ಜಯಂತಿಗೆ ಮೌಖಿ ಪರಾಜ್ ಚಾರ್ ಜಗಾಪರ್ ದೊಡ್ಡ ನನಗೆ ಪೆರಿಯಾರ್ ಸರ್ಕಲ್ ಪಾರ್ಟಿ ಟೌನ್ ನೇತಾಜಿ ರೋಡ್ ಪರ್ ಪ್ರೋಗ್ರಾಮ್ ಥಾ ಪೂರಿ ಕಾಂಗ್ರೆಸ್ಗೆ ವರ್ಕರ್ಸ್ ಜಮಾ ಹುವೆ ಇಸಿ ತರ ಜೊ ಹಮಾರ ಕಾನ್ಸ್ಟಿಟ್ಯೂಷನ್ ಜಿಸ್ನೆ ಲಿಖಾ ಅಂಬೇಡ್ಕರ್ ಸಾಹೇಬ್ನೆ ವೋ ಕಾನ್ಸ್ಟಿಟ್ಯೂಷನ್ಗೆ ತಹತ್ ಜೋ ಆಜ ಜೊ ಹಾಲಾತ್ ಹೋ ರೇ वो हालत को मद्देनज़र रखते हुए हम लोग यही कहना चाहेंगे कि आने वाले दिनों में जो हमारा एक वजूद का इलेक्शन है और हमारे आइन जो बदलने की कोशिश की जा रही है उसका इलेक्शन है तो मैं लोगों से गुजारिश करूंगा कि दुआ करें 26 तारीख को पहली फुर्सत में निकलकर इलेक्शन में आएँ और एक जो भी हमारे कांग्रेस के कैंडिडेट्स हैं इन सबको वोट करें और तादाद में जो हमारी परसेंटेज घट रही है पोलिंग परसेंटेज उसको बढ़ाएं और देखें कि हमारे कैंडिडेट जीते सर क्या शमूलियत जिस तरह से है आज वोटिंग परसेंटेज को बढ़ाने की तो नौजवानों से क्या कहना चाहोगे जो ये सोचते हैं कि अरे छोड़ना मुझे ऑफिस है मुझे कॉलेज है या काम है और बाहर आकर वोट नहीं करते देखिए हर एवरी वोट इज़ इम्पॉर्टेंट जहाँ तक हमने देखा इलेक्शन में 25-30 साल से हमारे लोगों का वोटिंग परसेंटेज बहुत कम होता है ठीक है एंड वी टेक इट वेरी लाइटली कहीं जगह पर आज जब लास्ट पार्लियामेंट्री इलेक्शन हुआ ऑलमोस्ट 50-60 जगह 5,000-6,000 की मार्जिन से कैंडिडेट हारे कांग्रेस के कैंडिडेट्स और सेकुलर कैंडिडेट जो रहे वो हारे तो मैं लोगों से यही गुजारिश करूँगा कि हर एक वोट इम्पॉर्टेंट है आप अपने दुआओं के साथ हमारे वजूद का इलेक्शन है हमारे एग्जिस्टेंस का इलेक्शन है ठीक है तो इस इलेक्शन में आप बढ़ चढ़ कर हिस्सा लें और जिस तरह आप सोशल मीडिया को हर दिन इस्तेमाल करते हैं वैसे अपने कॉन्टैक्ट्स में जितने भी आपके दोस्त अहबाब हैं रिलेटिव हैं उनको आप मैसेज करेंगे कि मैंने वोट कर दिया आपने वोट किया ये सवाल पूछें और बाहर निकल कर वोट करें जब तक हमारा वोटिंग परसेंटेज नहीं बदलेगा ये मुल्क के हालात भी नहीं बदलेंगे